ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒಪ್ಪಿಗೆ ನೀಡಿದ ರಾಜ್ಯಪಾಲರ ನಡೆಯ ವಿರುದ್ಧ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಪುತ್ತೂರು ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ನಗರ ಠಾಣೆಗೆ ದೂರು ನೀಡಲಾಯಿತು. ಇವತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಪ್ರಥಮವಾಗಿ ನಮ್ಮ ಪುತ್ತೂರಲ್ಲಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ನಮ್ಮ ಜಿಲ್ಲೆಯ ವಿಧಾನ ಪರಿಷತ್ತಿನ ಒಬ್ಬ ಸದಸ್ಯ ಐವನ್ ಡಿಸೋಜಾ ಎಂಬವರು ತಮ್ಮ ಈ ರಾಜ್ಯದ ಒಬ್ಬ ಜನಪ್ರತಿನಿಧಿ ವಿಧಾನ ಪರಿಷತ್ತಿನ ಸದಸ್ಯ ಎಂಬುದು ಅವರ ಗಮನದಲ್ಲಿ ಇಲ್ಲದ ರೀತಿಯಲ್ಲಿ ಇವತ್ತು ವರ್ತಿಸಿದ್ದಾರೆ. ನಮ್ಮ ದೇಶದ ಸಂವಿಧಾನದಲ್ಲಿ ರಾಷ್ಟ್ರಪತಿ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ರಾಜ್ಯಪಾಲರು ಪ್ರಮುಖರಾಗಿರ್ತಾರೆ. ಅಂಥ ರಾಜ್ಯಪಾಲರ ಬಗ್ಗೆ ಅವಹೇಳನವಾಗಿ ಮೊನ್ನೆ ಮಂಗಳೂರಲ್ಲಿ ಮಾತಾಡಿದ್ದಾರೆ. ಇವತ್ತು ಯಾವ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ, ಅಲ್ಲಿ ಆ ಅಧ್ಯಕ್ಷರ ಬಗ್ಗೆ ಅರಾಜಕತೆಯನ್ನು ಅಲ್ಲಿಯ ಜನ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಕೂಡ ಅಲ್ಪಸಂಖ್ಯಾತರಾದಂಥ ಕ್ರಿಶ್ಚಿಯನ್ನರು ಕೂಡ ಅನಾಥರಾಗಿದ್ದಾರೆ. ಅಂಥ ಸಂದರ್ಭ ಇರುವಾಗ ಇಂಥ ವ್ಯಕ್ತಿ ಇವತ್ತು ನಮ್ಮ ಗೌರವಾನ್ವಿತ ರಾಜ್ಯಪಾಲರು, ಅದು ಕೂಡ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥ ವ್ಯಕ್ತಿ, ಅಂಥ ವ್ಯಕ್ತಿಯ ಮೇಲೆ ಒಂದು ರೀತಿಯ ಅವಹೇಳನ ರೀತಿಯಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಮಾತಾಡಿದ್ದಾರೆ. ಬಹುಶಃ ಅವರೊಬ್ಬರು ಪಾಕಿಸ್ತಾನದ ಮಾನಸಿಕತೆಯ ವ್ಯಕ್ತಿ ಅಂತೇಳಿ ನಾನು ಭಾವಿಸುತ್ತೇನೆ. ಯಾಕಂತ ಹೇಳಿದರೆ ಅವರು ಇಂಥ ಹೇಳಿಕೆಯನ್ನು ಕೊಡುವಾಗ ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಗೌರವಾನ್ವಿತ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಒಳ್ಳೆ ರೀತಿಯ ಮಾತುಗಳನ್ನು ಆಡಬೇಕಿತ್ತು. ಆದರೆ ಅವರು ಆ ಸಭೆಯಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಈ ರೀತಿಯ ಅವಹೇಳನ ಮಾತನಾಡಿದ ಕಾರಣ ಅವರ ವಿರುದ್ಧ ಇವತ್ತು ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ನಮ್ಮ ಯುವ ಮೋರ್ಚಾದ ವತಿಯಿಂದ ಇವತ್ತು ಅವರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕು ಮತ್ತು ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಂಡು ಅವರು ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಹಾಗೆ ಆಗಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ವಿಶೇಷವಾಗಿ ನಿನ್ನೆಯ ಒಂದು ಪ್ರಕರಣ, ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿನಿಯ ಪ್ರಕರಣ, ಬಹುಶಃ ಮಾಧ್ಯಮದವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಾಧ್ಯಮದವರು ಆವಾಗವಾಗ ನಮಗೆ ಮಾಹಿತಿ ಮಾರ್ಗದರ್ಶನ ಕೊಟ್ಟ ಕಾರಣ ಇವತ್ತು ಅದರ ಸತ್ಯಾಂಶ ಹೊರಗೆ ಬಂತು. ಇವತ್ತು ಅಲ್ಲಿಯ ಆ ಹುಡುಗಿ ಹೋಗಿ ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಪ್ರಥಮವಾಗಿ ಒಂದು ಹೇಳಿಕೆಯನ್ನು ಕೊಟ್ಟರು, ಆನಂತರ ಮತ್ತೊಂದು ಹೇಳಿಕೆಯನ್ನು ಕೊಟ್ಟರು. ಸತ್ಯಾಂಶ ಏನು ಅಂತೇಳಿ ಅಲ್ಲಿಯ ಅಧ್ಯಾಪಕರಿಂದ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು ಮತ್ತು ಅಲ್ಲಿಯ ಸಿಸಿ ಕ್ಯಾಮರಾ ಇರ್ಬೋದು, ಅದು ಕಾಣ್ತದೆ, ಅದರಲ್ಲಿ ನೋಡಲಿಕ್ಕೆ ಆಗ್ತದೆ. ಬಹುಶಃ ಈ ಎಲ್ಲ ವಿಚಾರ ಇರುವಾಗ ಇಲ್ಲಿನ ಕಾಂಗ್ರೆಸ್ನ ನಾಯಕರು, ಎಸ್ ಟಿ ಪಿ ಐಯ ನಾಯಕರು ಒಂದು ರೀತಿಯ ಅವಹೇಳನ ರೀತಿಯಲ್ಲಿ ಇಲ್ಲಿನ ಶಿಕ್ಷಕರಿಗೆ, ಶಿಕ್ಷಕ ಸಮುದಾಯಕ್ಕೆ ಒಂದು ಅವಹೇಳನ ರೀತಿಯ ಮಾತುಗಳನ್ನು ಆಡಿದ್ದಾರೆ. ಬಹುಶಃ ಅಂಥ ಯಾರೂ ಕೂಡ ಶಿಕ್ಷಕರು ಅಂಥ ಕೆಲಸವನ್ನು ಮಾಡುವುದಿಲ್ಲ. ಬಹುಶಃ ಅವರಿಗೆ ಆತ್ಮಸ್ಥೈರ್ಯವನ್ನು ಕೊಡಬೇಕಾಗಿದೆ. ಅದೇ ರೀತಿ ಆ ಯಾರನ್ನು ಇಲ್ಲಿ ಅರೆಸ್ಟ್ ಮಾಡಿದರೆ ಆ ವಿದ್ಯಾರ್ಥಿಗೆ ಕೂಡ ಮಾನಸಿಕ ಸ್ಥೈರ್ಯವನ್ನು ಕೊಡುವ ರೀತಿಯಲ್ಲಿ ನಮ್ಮ ಎಲ್ಲ ಹಿಂದೂ ಸಂಘಟನೆಯ ಪ್ರಮುಖರು, ಅದು ಮುಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ನಾವು ಇನ್ನು ಮುಂದೆ ನಿರಂತರವಾಗಿಯೂ ಪ್ರತಿಭಟನೆಯನ್ನು ಪಕ್ಷದ ವತಿಯಿಂದ ನಡೆಸ್ತಾ ಬರ್ತೇವೆ ಹಾಗೂ ಇದರಲ್ಲಿ ತಾರ್ಕಿಕ ಅಂತ್ಯ ಕಾಣುವವರೆಗೂ ನಾವು ಈ ಹೋರಾಟವನ್ನು ಮುಕ್ತಾಯಗೊಳಿಸುವುದಿಲ್ಲ ಅಂತೇಳಿ ಈ ಮೂಲಕ ನಾನು ತಿಳಿಸ್ತೇನೆ. ಪುತ್ತೂರಿನಲ್ಲಿ ನಿನ್ನೆ ಒಂದು ಬಹಳ ಒಂದು ವಿಷಾದನವಾದ ಒಂದು ಘಟನೆ ನಡೆಯಿತು. ಒಂದು ಕಾಲೇಜ್, ಸರ್ಕಾರಿ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿನಿ ಶಾಲೆಯಲ್ಲಿ ಬಂದು ನನಗೆ ಈ ರೀತಿ ಹಲ್ಲೆ ಆಗಿದೆ ಅಂತ ಹೇಳುವಂಥ ಒಂದು ಮಾಹಿತಿಯನ್ನು ನೀಡಿದಾಗ ಶಾಲೆಯವರು ಅವಳನ್ನು ಕರ್ಕೊಂಡು ಹೋಗಿ ಅದನ್ನು ಮಾತನಾಡಿಸಿ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಹೋದರು. ಆದರೆ ಆ ಸಂದರ್ಭದಲ್ಲಿ ಏನಾಯಿತು ಗೊತ್ತಿಲ್ಲ, ಎಲ್ಲ ಸಮಾಜ ಬಾಂಧವರು ಸೇರಿಕೊಂಡು ಆಸ್ಪತ್ರೆಯಲ್ಲಿ ಸೇರಿಕೊಂಡು ಅದರ ಬಗ್ಗೆ ಇಲ್ಲ ಸಲ್ಲದ ಮಾಹಿತಿಯನ್ನು ಮಾತನಾಡುತ್ತಾ ಒಂದು ರೀತಿಯಲ್ಲಿ ಸುಳ್ಳು ಸುದ್ದಿಯನ್ನು ಇಡೀ ಪುತ್ತೂರಿನಲ್ಲಿ ಹಬ್ಬಿಸಿ ಪುತ್ತೂರು ಉದ್ವಿಗ್ನವಾಗಿ ಆಗುವಂತೆ ಮಾಹಿತಿಯನ್ನು ನೀಡಿದರು. ಈ ರೀತಿ ಮಾಡಿದ್ರಿಂದ ಸಮಾಜದಲ್ಲಿ ಭಯವಾದ ವಾತಾವರಣ ಸೃಷ್ಟಿಯಾಯಿತು. ತಮಗೆ ತೋಚಿದಂತೆ ಈ ಪ್ರಕರಣದ ಬಗ್ಗೆ ಕತೆ ಕಟ್ಟುತ್ತಾ ಎಸ್ ಡಿ ಪಿ ಐ ಆಗಿರ್ಬೋದು, ಎನ್ ಎಸ್ ಯು ಎ ಆಗಿರ್ಬೋದು, ಹಾಗೆ ಕಾಂಗ್ರೆಸ್ ನಾಯಕರು ಸ್ಟೇಟ್ಮೆಂಟ್ಗಳನ್ನು ನೀಡಿದ್ದಾರೆ. ಈ ರೀತಿಯ ಪ್ರಕರಣಗಳಲ್ಲಿ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಒಂದು ಸಂಘಟನೆಗಳಿಗೆ ಅದು ಅಷ್ಟು ಸಮಂಜಸವಾಗಿರುವುದಿಲ್ಲ ಅಂತ ಹೇಳುವಂಥದ್ದು ನಾವು ತಿಳಿದುಕೊಳ್ಳಬೇಕು. ವಿದ್ಯಾರ್ಥಿಗಳಲ್ಲಿ ಕೋಮು ಭಾವನೆಗಳನ್ನು ಸೃಷ್ಟಿಸುವಂತಹ ಯಾವುದೇ ರೀತಿಯ ಒಂದು ಘಟನೆಗಳನ್ನು ನಡೆಸಬಾರದು. ಅದೇ ರೀತಿ ಆ ಘಟನೆಗಳಿಗೆ ಪ್ರೇರೇಪಣೆ ನೀಡಬಾರದು. ಅದನ್ನು ಒಂದು
ತಾರ್ಕಿಕವಾಗಿ ಮಾತನಾಡಿ ಅದನ್ನು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಆಲೋಚಿಸಬೇಕೇ ವಿನಃ ಕಾನೂನಾತ್ಮಕವಾಗಿ ಅದಕ್ಕೆ ಏನು ಪರಿಹಾರ ಉಂಟು ಅದನ್ನು ಆಲೋಚಿಸುವ ಜನರನ್ನು ಪ್ರಚೋದಿಸುವಂತಹ ಕೆಲಸಗಳನ್ನು ಮಾಡಬಾರದು. ಇದನ್ನು ನೋಡ್ತಿದ್ರೆ ರಾಜಕೀಯವಾಗಿ ಜಿಲ್ಲೆಯಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸುವ ಹುನ್ನಾರವನ್ನು ಕಾಂಗ್ರೆಸ್, SDP ಹಾಗೂ NSU ನಡೆಸ್ತಾ ಇದೆ ಅಂತ ಹೇಳುವಂಥದ್ದು ಕಾಣ್ತದೆ. ಅದಾದ ಮೇಲೆ ಸಂಜೆ ಪೊಲೀಸ್ ಇಲಾಖೆಯು ಸಮಗ್ರವಾದ ತನಿಖೆಯನ್ನು ನಡೆಸಿ ಇದರಲ್ಲಿ ಯಾವುದೇ ತಪ್ಪಿಲ್ಲ, ಆ ವಿದ್ಯಾರ್ಥಿ ಇದ್ದು ಯಾವುದೇ ತಪ್ಪಿಲ್ಲ, ಇದು ಸುಮ್ಮನೆ ಒಂದು ಸುಳ್ಳು ಪ್ರಕರಣವಾಗಿದ್ದು ಇದನ್ನು ಮಾಡಿದಂತಹ ವಿದ್ಯಾರ್ಥಿನಿಯು ಸುಳ್ಳಾಗಿ ಹೇಳಿದ್ದಾಳೆ, ಹಾಗಾಗಿ ಅವಳ ಹೇಳಿಕೆಯನ್ನು ವಿದ್ಯಾರ್ಥಿಯ ಹೇಳಿಕೆಯನ್ನು ಹಾಗೆ ಸಮಗ್ರವಾದ ತನಿಖೆಯನ್ನು ನೋಡಿ ವಿದ್ಯಾರ್ಥಿಯನ್ನು ಬಿಡುಗಡೆಗೊಳಿಸ್ತಾರೆ. ಇದರೊಂದಿಗೆ ನಮ್ಮ ಹಿಂದೂ ಸಮಾಜದ ಎಲ್ಲ ಸಂಘಟನೆಗಳು ಹಾಗೆ ವ್ಯಕ್ತಿಗಳು ಎಲ್ಲರೂ ಕೂಡ ವಿದ್ಯಾರ್ಥಿಯೊಂದಿಗೆ ನಿಂತುಕೊಂಡು ಅವನಿಗೆ ಧೈರ್ಯವನ್ನು ಹೇಳಿದ್ದಾರೆ. ಅವನ ಧೈರ್ಯವನ್ನು ಹೇಳಿ ಅವನನ್ನು ಬಿಡುಗಡೆಗೊಳಿಸುವಲ್ಲಿ ಸಹಕಾರ ಮಾಡಿದ್ದಾರೆ. ಇವರೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ರೀತಿಯಾಗಿ ರಾಜಕೀಯವಾಗಿ